ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ಜೀವನದಲ್ಲಿ ಸುಖ ದುಃಖ ನೋವು ನಲಿವು ಎಲ್ಲವನ್ನೂ ಅನುಭವಿಸಲೇ ಬೇಕಾಗುತ್ತೆ ಅವನು ಶ್ರೀಮಂತನಾಗಿರಬಹುದು ಅಥವಾ ಬಡವನು ಆಗಿರಬಹುದು ಯಾರೇ ಆದರೂ ಅವರು ಕಷ್ಟ ಸುಖ ಎರಡನ್ನ ಅನುಭವಿಸಲೇಬೇಕು ಅದರಲ್ಲಿ ಮೂರು ರೀತಿಯ ದುಃಖವನ್ನ ಪ್ರತಿ ಮನುಷ್ಯನು ಅನುಭವಿಸೇ ಅನುಭವಿಸುತ್ತಾನೆ ಹಾಗಾದ್ರೆ ಅದ್ಯಾವ ರೀತಿಯ ದುಃಖ ಅಂತ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯ ದುಃಖ ದೈಹಿಕ ದುಃಖ ಈ ದೈಹಿಕ ದುಃಖವನ್ನ ಎರಡು ಭಾಗವಾಗಿ ವಿಂಗಡಿಸಲಾಗಿದೆ ಮೊದಲನೆಯದ್ದು ತನುವಿನ ದುಃಖ ಎರಡನೆಯದ್ದು ಮಾನಸಿಕ ದುಃಖ ಕೆಲವರು ಎಷ್ಟೇ ಶ್ರೀಮಂತರಿದ್ದರೂ ನೋಡಲು ಚೆಂದವಿದ್ದರೂ ಅವರಿಗೆ ತರಹೇವಾರಿ ಖಾಯಿಲೆ ಇರುತ್ತೆ ಹಾಗಾಗಿ ಅವರು ಸಪ್ಪೆ ಆಹಾರವನ್ನೇ ತಿನ್ನಬೇಕಾಗುತ್ತೆ ಮತ್ತೆ ಎಷ್ಟೇ ಶ್ರೀಮಂತರಿದ್ದರೂ ಕೆಲವರಿಗೆ ಮನೆಯಲ್ಲಿ ನೆಮ್ಮದಿಯೇ ಇರುವುದಿಲ್ಲ ಅವರು ಯಾವಾಗಲೂ ಚಿಂತೆಯಲ್ಲೇ ಇರುತ್ತಾರೆ ಎಷ್ಟಿದ್ದರೂ ಸಾಲದು ಎಂಬಂತೆ ಬದುಕುವುದು ತನ್ನ ಬಳಿ ಸಾವಿರ ರೂಪಾಯಿ ಬಟ್ಟೆ ಇದ್ದರೆ ಎರಡು ಸಾವಿರದ ಬಟ್ಟೆಯನ್ನು ಕಂಡು ದುಃಖಿಸುವುದು ತನ್ನ ಬಳಿ ಬೈಕ್ ಇದ್ದರೆ ಇನ್ನೊಬ್ಬರ ಬಳಿ ಇರುವ ಕಾರನ್ನು ಕಂಡು ದುಃಖಿಸುವುದು ಇದು ಮಾನಸಿಕ ದುಃಖ ಎರಡನೆಯ ದುಃಖ ಭೌತಿಕ ದುಃಖ ಭೌತಿಕ ದುಃಖವೆಂದರೆ ಬೇರೆಯವರಿಂದ ನಿಮಗಾಗುವ ದುಃಖ ಉದಾಹರಣೆಗೆ ನೀವು ಸರಿದಾರಿಯಲ್ಲೇ ಹೋಗುತ್ತಿರುತ್ತೀರಿ ಆದರೆ ಎದುರಿನಿಂದ ಬಂದ ವಾಹನ ನಿಮ್ಮ ವಾಹನಕ್ಕೆ ಡಿಕ್ಕಿ ಹೊಡೆಯುತ್ತೆ ಆ ಅಪಘಾತದಲ್ಲಿ ನೀವು ನೋವನ್ನು ಅನುಭವಿಸುತ್ತೀರಿ ಇದು ಭೌತಿಕ ದುಃಖ ಮೂರನೆಯ ದುಃಖ ದೈವಿಕ ದುಃಖ ನೀವಿರುವ ಮನೆ ಮಳೆ ಬಂದು ಕೊಚ್ಚಿ ಹೋಗುತ್ತೆ ಅಥವಾ ಗುಡ್ಡ ಕುಸಿತವಾಗಿ ಅಪಘಾತವಾಗುತ್ತೆ ಅಥವಾ ಮಳೆ ಬಿಸಿಲು ಹೆಚ್ಚಾದ ಕಾರಣ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಇದೇ ದೈವಿಕ ದುಃಖ ಹಾಗಾಗಿ ಇಂಥ ದುಃಖಗಳನ್ನು ಮನುಷ್ಯ ಅನುಭವಿಸಲೇಬೇಕು ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ